हेलो मंत्री जी, नमस्कार। मैं रतन सेठ बोल रहा हूँ। वो जीवन सेठ भी अपना ही आदमी है, वो कॉन्ट्रैक्ट उसको ही मिलना चाहिए हर हाल में। बाकी सब फॉर्मेलिटीज मैं पूरी कर लूंगा। क्या रे क्याट, कैसा है? कैसा है रतन सेठ, मने मुंदे होगे हाक्सकोळ्ळो प्रोग्राम यावाग फिक्स आगुत्ते अंत बीट ऑफ आगि हिंदे मुंदे कित्कोळ्तिदे सेठ। कदे क्या औलाद, दिल्लोळगे दम इरबेकु, ಆಗ ದುಶ್ಮನ್ ಗೆ ಮೀಟ್ ಆಫ್ ಆಗಿ ಎಗರ್ಕೊಳ್ತಾನೆ. ಇವನು ನೀನ್ ಹೇಳತರ ಕಾಂಜಿ ಪೈಕಿ ಟಪಾಸ್ ದುಶ್ಮನ್ ಅಲ್ಲ, ರಾಯಣ್ಣನ ವಂಶದವನು. ಕೊಟ್ರೆ ವರ ಇಟ್ರೆ ಶಾಪ. ರಾಯಣ್ಣನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರಲ್ಲ, ಟಿಕೆಟ್ ತಗೊಂಡ್ಬಿಟ್ಟಿದಾರೆ. ಗೊತ್ತಾ ಸೇಟು, ತೇರಿಕೆ ದಿಲ್ಲಿಲ್ಲ ಅಂದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ಎಂಟ್ರಿ ಹಾಕೊಡ್ದು. ಸೇಟು, ಎಲ್ಲೋ ನಿನ್ ಹೆಸರು ಮೇಲ್ಗಡೆ ಎಂಟ್ರಿ ಆಗಿರ್ಬೇಕು, ಅದಕ್ಕೆ ಇಷ್ಟೊಂದು ಎಗರಾಡ್ತಿದ್ಯಾ. ಕುಡ್ದು ಪಾಚ್ಕೋ. ಅವನ್ ನಸೀಬ್ ಏನಾದ್ರೂ ಕೆಟ್ಟದಾಗಿತ್ತು, ಅವ್ನ ನನ್ನ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ. ಇದು ಬಾಂಬೆ, ನನ್ನ ಏರಿಯಾ. ನಿನ್ನಂತ ಪುಡ್ಗೋ ಸಿಪ್ಪುಡಿ ನಾಯಿಗೆ 10x10 ಕಣ ಏರಿಯಾ ಅಡ್ಡ. ಆದ್ರೆ ನನಗೆ ಇಡೀ ಕರ್ನಾಟಕನ ಏರಿಯಾ, ಇಡೀ ಇಂಡಿಯಾನೇ ಅಡ್ಡ. ಏ ಮುಂಬೈ ಮಾಮ, ಗಂಡಕ್ ಬೇಕಾಗಿರೋದು ಗನ್ ಅಲ್ವೋ, ಗುಂಡ್ಗೆ. ನಿಂಗೊಂದು ವಿಷಯ ಗೊತ್ತಾ, ಈ AK-47 ಸ್ಟನ್ ಗನ್ನು ಡಬಲ್ ಬ್ಯಾರಲ್ ಉಟ್ಟೋಕು ಮುಂಚೆ ಈ ಕಲಾಸಿಪಾಳಿಯ ಲಾಂಗ್ ಹುಟ್ಟಿತು. ಈಗ ನಿನ್ ಗನ್ ಪವರ್ ಅನ್ನು ಮುಗೀತು, ಈಗ ಸ್ವಲ್ಪ ನನ್ನ ಲಾಂಗ್ ಪವರ್ ನೋಡ. Thank you.